Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನನ್ನ ಲೈಫಲ್ಲಿ ಅಮ್ಮ ಬಿಟ್ರೆ ಲೀಲಾ ಅಂತ. ಕೌಸಲ್ಯ, ಏನಮ್ಮ ನೀನು? ಅಲ್ಲ, ನಿನ್ನ ಫ್ರೆಂಡ್ ಫೋನ್ ಮಾಡಿ ವಿಚಾರಿಸ್ಕೊಳ್ದೆ ಇದ್ರೂ ಪರವಾಗಿಲ್ಲ, ಆದ್ರೆ ಶತ್ರುಗಳನ್ನ ವಿಚಾರಿಸ್ಬೇಕು ಅಂತ ಹೇಳಿದ್ದೀನಿ ಅಲ್ವಾ? ಎಲ್ಲ ನನ್ನ ಕೈ ಬಿಟ್ಟು ಹೋಗ್ತಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗ್ಬಾರ್ದು. ಎದ್ರಿಗ್ ಯಾರೇ ಬಂದ್ರೂ ಕೊಚ್ಕೊಂಡು ಹೋಗ್ಬೇಕು, ಹಾಗೇನಾದ್ರೂ ಮಾಡ್ಬೇಕು. ಹಾ, ಫೋನ್ ಮಾಡಿ ಏನ್ ನೋಡ್ತಾ ಇದೀಯಾ? ಇದೇನ್ ಜನ್ಮನಪ್ಪ, ಅಷ್ಟೆಲ್ಲ ಉಗಿಸ್ಕೊಂಡು ಹೋದ್ರು ಫೋನ್ ಬಂದ ತಕ್ಷಣ ರಿಸೀವ್ ಮಾಡ್ಬಿಡ್ತಾರೆ. ಹಾಗೆಲ್ಲ ಫೋನ್ ಇಡಬಾರ್ದಮ್ಮ. ಸಂಬಂಧಿಕರು ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ತಲೆಯಲ್ಲಿ ಇಟ್ಕೋತಾರ? ಮೊದ್ಲೇ ನಾನ್ ಕೋಪದಲ್ಲಿದ್ದೀನಿ, ಇನ್ನೂ ಏನಾದ್ರೂ ತಲೆ ಕೆಡ್ಸಿದ್ರೆ ನಡೆಯೋದು ಜಗಳ ಅಲ್ಲ, ಯುದ್ಧ. ಓಹೋ, ಏನು ಮಾಸ್ ಡೈಲಾಗ್ ಎಲ್ಲ ಬರ್ತಾ ಇದೆ? ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್, ವೆರಿ ನೈಸ್, ಸೂಪರ್ ಅಪ್ಪ. ಈಗ ನಾನು ನಿಮಗೆ ಯಾಕೆ ಫೋನ್ ಮಾಡಿದೆ ಅನ್ನೋದನ್ನ ಹೇಳ್ತೀನಿ, ಕೇಳಿಸ್ಕೋ. ನೀವು ಮನೆಯಿಂದ ಹೊರಡುವಾಗ ಅದೇನೋ ಆವಾಜ್ ಹಾಕ್ ಹೋಗಿದ್ರಲ್ಲ, ನಿಮ್ ಮಗಳನ್ನ ಹಾಗ್ ಮಾಡ್ತೀವಿ ಹೀಗ್ ಮಾಡ್ತೀವಿ, ಏನೋ ಹೋಮ್ ಪಿಚ್ ಏನೇನೋ ಹೇಳಿದ್ರಲ್ಲ, ಏನ್ ಮಾಡಿದ್ರಿ ಅಂತ ಕೇಳಕ್ ಫೋನ್ ಮಾಡ್ದೆ. ಇಷ್ಟೊತ್ತಿಗೆ ಯಾವ್ದಾದ್ರು ಕಿತ್ ಹೋಗಿರೋ ಪ್ಲಾನ್ ಮಾಡಿರ್ಬೇಕಲ್ಲ. ನೋಡಿ ದುರ್ಗಾಂಬ, ನೀವ್ ಏನ್ ಮಾಡ್ತಿರೋ ಏನ್ ಮಾಡಲ್ವೋ ನನಗ್ ಗೊತ್ತಿಲ್ಲ, ಯಾಕೆ ಅಂದ್ರೆ ನೀವು ಮಾಡೋದೆಲ್ಲ ಪಟಾಕಿ. ಹಾಗಂತ ಏನಾದ್ರೂ ನನ್ನ ಮಗಳ ತಂಟೆಗ್ ಬಂದ್ರೆ, ಅದರಲ್ಲಿ ಶಿವಣ್ಣ ಫಸ್ಟ್ ಆಫ್ ನಲ್ಲಿ ಇರ್ತಾರಲ್ಲ, ಆ ವೇಷ ಧರಿಸ್ಬೇಕಾಗತ್ತೆ. ನಾನು ನಮ್ ಯಾಕಪ್ಪ ಅವ್ರ ಸವಾಸ ಅಂತ ನೀವು ನಮ್ ತಂಟೆಗ್ ಬರ್ಲಿಲ್ಲ ಅಂತ ಇಟ್ಕೊಳ್ಳಿ. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.